ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಮಧ್ಯಾಹ್ನ ನಿಮಗೆ ಏನ್ ಮಾಡಿದ್ರು, ನಮ್ಮ ಕೆಇಎ ವತಿಯಿಂದ ಮಾಕ್ ಸೀಟ್ ಅಲಾಟ್ಮೆಂಟ್ ಒಂದು ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಒಂದು ಲಿಂಕ್ ಅನ್ನು ನಿಮಗೆ ಅಲ್ಲಿ ಪ್ರೊವೈಡ್ ಮಾಡಿದ್ರೆ, ನಿಮ್ಮ ಹೋಮ್ ಪೇಜ್ ವಿಸಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಲಿಂಕ್ ಒಂದು ಕಾಣುತ್ತೆ. ಲಿಂಕ್ ಅಲ್ಲಿ ನೀವು ಇಲ್ಲಿ ಕೂಡ ಲಿಂಕ್ ಆಗ್ತಿದೆ, ಹಾಗೆ ನೀವು ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ನಿಮಗೆ ಲಿಂಕ್ ವಿಸಿಬಲ್ ಆಗಿದೆ. ಅಲ್ಲಿ ನೀವು ವಿಸಿಬಲ್, ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ನಂಬರ್, ಸಿಇಟಿ ನಂಬರ್ ನ ಎಂಟರ್ ಮಾಡಿ ನೀವು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಇಲ್ಲೋ ಅಂತ ಹೇಳಿ ನೀವು ಅದನ್ನು ಚೆಕ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನಿಮಗೆ ಎರಡು ತರ ಆಪ್ಷನ್ ಬರುತ್ತೆ. ಒಂದು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಅವರು ಕೊಟ್ಟಂತಹ ಆರ್ಡರ್ ವೈಸ್ ಏನ್ ಮಾಡಿದೆ, ಸೀಟ್ ಅಲಾಟ್ಮೆಂಟ್ ಆಗಿದೆ, ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ಅಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅವರ ರ್ಯಾಂಕಿಂಗ್ ಚೆನ್ನಾಗಿದ್ರು ಕೂಡ ಅವ್ರೇನಾಗಿದೆ, ಸೀಟ್ ಅಲಾಟ್ಮೆಂಟ್ ಆಗದೇನು ಇರಬಹುದು. ಎರಡು ಚಾನ್ಸಸ್ ಇದೆ. ಹಾಗಂತ ಹೇಳಿ ಸೀಟ್ ಇದು ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ, ಮಾರ್ಕ್ ರೌಂಡ್ ಅಲ್ಲಿ ನಿಮಗೆ ಏನಾದ್ರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲ ನಮಗೆ ಆಲ್ಮೋಸ್ಟ್ ಸೀಟೇ ಸಿಗಲ್ಲ ಅಂತ ಹೇಳಿ ನೀವು ಹೆದರ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ದಿಸ್ ಓನ್ಲಿ ಅವ್ರು ಅದಕ್ಕೋಸ್ಕರ ಫಸ್ಟ್ ರೌಂಡ್ ಅನ್ನೋದಕ್ಕಿಂತ ಮೊದಲಿಗೆ ಮಾರ್ಕ್ ಅಲಾಟ್ಮೆಂಟ್ ಸೀಟ್ ಅಂತ ಹೇಳಿ ಬಿಡ್ತಾರೆ. ಇಲ್ಲಿ ನೀವು ಅವರ ಒಂದು ಕಟ್ ಆಫ್ ಲೀಸ್ಟ್ ನ ಪ್ರೊವೈಡ್ ಮಾಡಿದ್ದಾರೆ, ಅದನ್ನ ತೋರಿಸ್ತೀನಿ ಹೇಗೆ ಚೆಕ್ ಮಾಡಬೇಕು ಅಂತ ಹೇಳಿ. ಅಲ್ಲಿ ನೀವೇನಾದ್ರೂ ನಿಮ್ಮ ರ್ಯಾಂಕ್ ವೈಸ್, ಹಾಗೆ ನೀವು ಅಲ್ಲಿ ಪ್ರಿಯಾರಿಟಿ ಕೊಟ್ಟಿರ್ತೀರ ನಂಬರ್ ವೈಸ್, ನಿಮಗೆ ನೀವಲ್ಲಿ ಮೆನ್ಷನ್ ಮಾಡುವಾಗ ಏನಾದ್ರೂ ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು, ಅದನ್ನ ಸರಿ ಮಾಡಿಸ್ಬೇಕು. ಅದನ್ನ ಸರಿ ಮಾಡ್ಕೊಂಡು ನಂತರ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ನಾನು ಮುಂದೆ ಹೇಳ್ತೀನಿ ಇವಾಗ ಹೇಗೆ ಮಾಡಬೇಕು ಅಂತ ಹೇಳಿ. ಇಟ್ ಇಸ್ ದ ಫಸ್ಟ್ ಸ್ಟೆಪ್. ನೀವೊಂದು ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಸಿಇಟಿ ನಂಬರ್ ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ನಿಮ್ಮ ಡೀಟೇಲ್ ಆಗಿರುವ ಹಿಸ್ಟ್ರಿ ಸಿಗುತ್ತೆ. ಓಕೆ, ಅದಕ್ಕೂ ಮೊದಲಿಗೆ ಇನ್ ಕೇಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನೆಕ್ಸ್ಟ್? ಇವಾಗ ಅದಕ್ಕೆ ಇಲ್ಲಿದೆ ನೋಡಿ, ಜಸ್ಟ್ ಏನ್ ಮಾಡಿ ಇಲ್ಲಿ ಅಡ್ಮಿಷನ್ಸ್ ಅಂತ ಹೇಳಿ ಬರುತ್ತೆ, ಕನ್ನಡದಲ್ಲಿ ಪ್ರವೇಶ ಅಂತಿದೆ. ನೀವು ಪ್ರವೇಶ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಯು ಜಿ ಸಿ ಇ ಟಿ 2021 ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ನೀವು ಒಂದು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ವರ್ಷದ ಎಲ್ಲಾ ಒಂದು ಅಪ್ಡೇಟ್ ಕೂಡ ಈ ಒಂದು ಹೋಮ್ ಪೇಜ್ ಅಲ್ಲಿ ಇದೆ. ಫಸ್ಟ್ ನೋಡಿ, ಇಲ್ಲಿ ಆಯ್ಕೆಯ ಇಚ್ಛೆಯ ಲಿಂಕ್ ಮೊದಲೇ ಸುತ್ತು ಅಂತ ಹೇಳಿದೆ, ಅಂದ್ರೆ ನಿಮ್ಮ ಫಸ್ಟ್ ಮಾರ್ಕ್ ರೌಟ್ ಮಾರ್ಕ್ ಅಲಾಟ್ಮೆಂಟ್ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ, ಹಾಗೆ ಮಾರ್ಕ್ ಅಲಾಟ್ಮೆಂಟ್ ನ ಒಂದು ರಿಸಲ್ಟ್ ಮತ್ತೆ ಕಟ್ ಆಫ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಲಿಂಕ್ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಗುತ್ತೆ. ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ, ಇಷ್ಟು ಒಂದು ನಿಮಗೆ PDF ಫೈಲ್ಸ್ ಇದೆ, ಎಲ್ಲಾ ಒಂದು PDF ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ, ಯಾವ ಯಾವ ಕೋರ್ಸಸ್ ಗೆ ನಿಮಗೆ ಎಷ್ಟೆಷ್ಟು ಕಟ್ ಆಫ್ ಇದೆ. ಇಲ್ಲಿ ಸಾಮಾನ್ಯ ಮತ್ತೆ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕದೊಳಗೆ ಸಪರೇಟ್ ಕಟ್ ಆಫ್ ಇರುತ್ತೆ, ಹಾಗೆ ರಿಮೈನಿಂಗ್ ಅದರದ್ದೇನು ಹೈದರಾಬಾದ್ ಕರ್ನಾಟಕ ಅವರಿಗೂ ಕೂಡ ಒಂದು ಸಪರೇಟ್ ಆಗಿ ರ್ಯಾಂಕಿಂಗ್ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ವಾಸ್ತುಶಿಲ್ಪಕ್ಕೆ ಬೇರೆ ಇದೆ, ಕೃಷಿ ಕೋಟಾದಲ್ಲಿ ಕಟ್ ಆಫ್ ಬೇರೆ ಇರುತ್ತೆ, ಕೃಷಿ ಪ್ರಾಯೋಗಿಕ ಕಟ್ ಆಫ್ ಬೇರೆ ಇರುತ್ತೆ, ಬಿ ಫಾರ್ಮ್ ಮತ್ತೆ ಡಿ ಫಾರ್ಮ್ ಅವರಿಗೆ ಎಲ್ಲದರಲ್ಲೂ ಕೂಡ ಅವರವರ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಡಿಫರೆಂಟ್ ಕಟ್ ಆಫ್ ರ್ಯಾಂಕಿಂಗ್ ಲಿಸ್ಟ್ ನ ಅವರು ಅನೌನ್ಸ್ ಮಾಡಿದ್ದಾರೆ. ಸರ್, ನಮಗೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ನೋಡಿ. ಫಸ್ಟ್, ಇವಾಗ ನಾನು ಅವಾಗಲೇ ಹೇಳಿದಾಗ ಎರಡು ಆಪ್ಷನ್ ಇರುತ್ತೆ. ಫಸ್ಟ್, ನಿಮಗೆ ಏನಾದ್ರು ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ, ಓಕೆ ಅಲಾಟ್ಮೆಂಟ್ ಆಗಿದ್ದು ನೀವು ಇಷ್ಟಪಟ್ಟಿರುವ ಕಾಲೇಜ್ ಅಥವಾ ನೀವು ಅದನ್ನೇ ಬಯಸಿದ್ರಿ ಅಂತ ಹೇಳಿದ್ರೆ ಅಲ್ಲಿ ನಥಿಂಗ್ ಟು ವರಿ, ನೀವು ಅಲ್ಲಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನೀವೇನ್ ಮಾಡ್ಬೇಕು, ಒಂದ್ಸರಿ ಕಟ್ ಆಫ್ ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತಲ್ವಾ, ಅಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಇರುತ್ತೆ, ಅದನ್ನ ನೀವು ಒಂದ್ಸರಿ ವೆರಿಫೈ ಮಾಡಿದ್ರೆ ಓಕೆ ಅಲ್ಲಿ ನೀವು ಒಂದು ಸೇಫರ್ ಜೋನ್ ಇರ್ತೀರಾ ಅಂತ ಹೇಳಿ ಅರ್ಥ. ಇಲ್ಲ ಇನ್ನೂ ಒಂದ್ರೆ ನೀವು ಅತ್ಯುತ್ತಮ ಕಾಲೇಜ್ ಸಿಗ್ಬೇಕು, ಅಥವಾ ಇಲ್ಲ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅನ್ನೋರು ಇರ್ತಾರಲ್ವಾ, ಅವ್ರೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಈ ಒಂದು ಲಿಂಕ್ ನ ನೀವು ಕ್ಲಿಕ್ ಮಾಡ್ಬೇಕು. ಇಲ್ಲಿ ನೀವು ಯಾವ ಕೋರ್ಸ್ ಇರುತ್ತೆ, ನಿಮಗೆ ಯಾವ ಕೋರ್ಸ್ ನ ಕಟ್ ಆಫ್ ಬೇಕು, ಆ ಒಂದು ಕೋರ್ಸ್ ನ ಕಟ್ ಆಫ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು PDF ಫೈಲ್ ಓಪನ್ ಆಗುತ್ತೆ. PDF ಫೈಲ್ ಓಪನ್ ಆಯ್ತು ಅಂತ ಹೇಳಿದ್ರೆ ಅದು ನಿಮಗೆ ಡೀಟೇಲ್ ಆಗಿರುವ ಇನ್ಫಾರ್ಮೇಶನ್ ಕೊಡುತ್ತೆ, ಯಾವ ಯಾವ ಕೋರ್ಸಸ್ ಗೆ ಎಷ್ಟೆಷ್ಟು ಕಟ್ ಆಫ್ ಇದೆ, ಹಾಗೆ ಯಾವ ಬ್ರಾಂಚಸ್ ಗೆ ಎಷ್ಟು ಕಟ್ ಆಫ್ ಇದೆ, ಎಲ್ಲಾ ಇನ್ಫಾರ್ಮೇಶನ್ ಕೂಡ ಕೊಟ್ಟಿರ್ತಾರೆ. ಅದು ನೀವು ಇನ್ಸ್ಟಿಟ್ಯೂಟ್ ವೈಸ್ ಕೂಡ ಕೊಟ್ಟಿದ್ದಾರೆ. ಟೋಟಲ್ ಆಗಿ 37 ಪೇಜ್ ಇದೆ. ನೀವು ಒಂದ್ಸರಿ ಅದನ್ನ ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಡೀಟೇಲ್ ಆಗಿರುವ ಇನ್ಫಾರ್ಮೇಶನ್ ಸಿಗುತ್ತೆ. ಅವಾಗ ನೀವು ಆ ಒಂದು ಕಟ್ ಆಫ್ ಆಧಾರದ ಮೇಲೆ ಮತ್ತೆ ಇನ್ನೊಂದ್ಸರಿ ನೀವು ನಿಮ್ಮ ಪ್ರಿಫರೆನ್ಸ್ ನ ನೀವು ಚೇಂಜ್ ಮಾಡಬಹುದು. ನೀವು ಫಸ್ಟ್ ರೌಂಡ್ ಆದ್ಮೇಲೆ ನಿಮಗೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆತರ ಬಂತು ಅಂತ ಹೇಳಿದ್ರೆ ಅವಾಗ ನಿಮಗೆ ಆಪ್ಷನ್ ಎಂಟ್ರಿ ಮತ್ತೆ ನೀವು ಚೇಂಜ್ ಮಾಡುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಅವಾಗ ಚಾನ್ಸ್ ಕೊಡದೇನು ಇರಬಹುದು. ಅದಕ್ಕೋಸ್ಕರ ಈ ಒಂದು ರ್ಯಾಂಕಿನ ಅಥವಾ ಈ ಒಂದು ಕಟ್ ಆಫ್ ನ ಆಧಾರದ ಮೇಲೆ ನೀವು ಇನ್ನೊಂದ್ಸರಿ ಏನ್ ಮಾಡಬಹುದು, ರ್ಯಾಂಕ್ ಲಿಸ್ಟ್ ನಿಮ್ಮ ಪ್ರಿಫರೆನ್ಸ್ ನ ನೀವು ವೇರಿಯೇಷನ್ ಮಾಡಬಹುದು. ಅದಕ್ಕೋಸ್ಕರ ನೀವು ನೋಡಿ ಒಂದ್ಸರಿ ಇಲ್ಲಿ ನೋಡಿ, ಮೇಲೆ ಕಾಲೇಜ್ ನೇಮ್ ಇರುತ್ತೆ, ಕಾಲೇಜ್ ನೇಮ್ ಮತ್ತೆ ಇಲ್ಲಿ ಬ್ರಾಂಚಸ್ ಇರುತ್ತೆ, ಹಾಗೆ ನಿಮ್ಮ ಕ್ಯಾಟಗರಿ ಕೂಡ ಇರುತ್ತೆ. ಓಕೆ, ನಿಮ್ಮ ಕ್ಯಾಟಗರಿ ಅವರಿಗೆ ಎಷ್ಟು ರ್ಯಾಂಕಿಂಗ್ ಕಟ್ ಆಫ್ ಆಗಿದೆ, ಮೀನ್ಸ್ ಎಷ್ಟು ಹೈಯೆಸ್ಟ್ ರ್ಯಾಂಕಿಂಗ್ ಕಟ್ ಆಫ್ ಆಗಿದೆ ಫಸ್ಟ್,
ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಅಂತ ಹೇಳಿ ಚೆಕ್ ಮಾಡಿ, ನಿಮ್ಮ ರ್ಯಾಂಕಿಂಗ್ ಕೂಡ ಅದು ಕಂಪೇರ್ ಮಾಡಿ ನೋಡಿ. ಓಕೆ, ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಓಕೆ ನನಗೆ ಇವಾಗ ಈ ಒಂದು ಕಾಲೇಜಲ್ಲಿ ಸೀಟ್ ಸಿಗಬಹುದು ಅಥವಾ ಈ ಬ್ರಾಂಚ್ ಅಲ್ಲಿ ನಮಗೆ ಸೀಟ್ ಸಿಗಬಹುದು ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ನಿಮ್ಮನೆ ಪ್ರಿಫರೆನ್ಸ್ ಅನ್ನು ನೀವು ವೇರಿಯೇಷನ್ ಮಾಡಿದರೆ 100% ನಿಮಗೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಮ ರ್ಯಾಂಕಿನ ಆಧಾರದ ಮೇಲೆ ಸೀಟ್ ಸಿಗುವಂತಹ ಚಾನ್ಸಸ್ ಬಹಳ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ನೀವು ಈ ಒಂದು ಹೋಮ್ವರ್ಕ್ ಮಾಡಲೇಬೇಕು. ಅಂದ್ರೆ ಕಟ್ ಆಫ್ ರ್ಯಾಂಕಿಂಗ್, ಕಾಲೇಜಸ್, ಕೋರ್ಸ್ ಮತ್ತೆ ನಿಮ್ಮ ಬ್ರಾಂಚ್ ಸಂಬಂಧಪಟ್ಟ ಹಾಗೆ ಕಟ್ ಆಫ್ ನ ಸ್ಟಡಿ ಮಾಡಿ, ನಿಮ್ಮ ರ್ಯಾಂಕಿಂಗ್ ನ ಕಂಪೇರ್ ಮಾಡಿ, ಹಾಗೆ ನಿಮ್ಮ ಪ್ರಿಫರೆನ್ಸ್ ಕೂಡ ನೀವು ಆಲ್ಟರೇಷನ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಆದಷ್ಟು ಬೇಗ ನೀವು ಅಂದುಕೊಂಡಿರುವಂತಹ ಕೋರ್ಸಸ್ ಹಾಗೆ ಕಾಲೇಜ್ ಕೂಡ ಸಿಗುವಂತಹ ಚಾನ್ಸಸ್ ಬಹಳ ಇರುತ್ತೆ. ದೇರ್ ಫೋರ್ ಈ ಒಂದು ಹೋಮ್ವರ್ಕ್ ನ ಮಾಡಲೇಬೇಕು. ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆಯ ಕಾಲೇಜ್ ಕೂಡ ಸಿಗುತ್ತೆ. ಬಿ ಕೇರ್ಫುಲ್, ನಿಮ್ಮ ಕ್ಯಾಟಗರಿ ಕೂಡ ಮೆನ್ಷನ್ ಆಗಿರುತ್ತೆ, ಅದನ್ನ ನೀವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಕ್ಯಾಟಗರಿ ಇದೆ ನೋಡಿ, ಕ್ಯಾಟಗರಿ ವೈಸ್ ಕೂಡ ಏನಾಗಿರುತ್ತೆ ನಿಮ್ಮ ರ್ಯಾಂಕಿಂಗ್ ವೈಸ್ ಅಥವಾ ಕಟ್ ಆಫ್ ಬೇರೆ ಬೇರೆ ಇರುತ್ತೆ. ಅದಕ್ಕೋಸ್ಕರ ಅದನ್ನ ನೀವು ಒಂದ್ಸರಿ ಕರೆಕ್ಟ್ ಆಗಿ ಚೆಕ್ ಮಾಡಿದ್ರಿ ಅಂದ್ರೆ ಅವಾಗ ಮಾತ್ರ ನೀವು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿನ ಮಾಡಿಫೈ ಮಾಡಬಹುದು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಮತ್ತೆ ಹಾಗೆ ಸಂಬಂಧಪಟ್ಟ ಬೇರೆ ಬೇರೆ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಕೂಡ ಒಂದು PDF ಲಿಂಕ್ ಇದೆ, ಅದನ್ನ ನೀವು ಒಂದ್ಸರಿ ನೋಡಬಹುದು. ಅದನ್ನ ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ವಿಲ್ ಮೀಟ್ ಸೂನ್ ಇನ್ ನೆಕ್ಸ್ಟ್ ವಿಡಿಯೋ. ಮತ್ತೆ ಯಾವ್ದಾದ್ರು ಅಪ್ಡೇಟ್ ಬಂದೇ ಬರುತ್ತೆ, ಆ ಒಂದು ಅಪ್ಡೇಟ್ ನ ನಿಮಗೆ ಆದಷ್ಟು ಬೇಗ ತಲುಪಿಸುವಂತಹ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.